ನಮಸ್ಕಾರ. ಇವತ್ತು ನಾನು ಮೇಥಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದಕ್ಕೂ ತುಂಬ ಸುಲಭ. ನೀವು ಇದಕ್ಕೆ ಸಬ್ಜಿ ಅಥವಾ ಪಲ್ಯ ಏನು ಮಾಡ್ಕೊಳ್ಬೇಕು ಅಂತ ಇಲ್ಲ, ಮೊಸರಿದ್ರೆ ಸಾಕಾಗತ್ತೆ ಹಚ್ಚಿ ತಿನ್ನಕ್ಕೆ. ಬನ್ನಿ ಈಗ ಮೇಥಿ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಮೇಥಿ ಪರೋಟ ಮಾಡೋಕ್ಕೆ ಬೇಕಿರೋ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪು. ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಸೋಂಫು ಮತ್ತು ಇದನ್ನು ಹುರ್ಕೊಳ್ಳೋಕ್ಕೆ ತುಪ್ಪ. ಈಗ ಮೊದಲು ಸೋಂಫನ್ನು ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿ ಅರೋಮಾ ಕೊಡುತ್ತೆ ಮೇಥಿ ಪರೋಟಗೆ. ಬನ್ನಿ ಇದನ್ನು ಹುರ್ಕೊಳ್ಳೋಣ. ಸೋಂಪು ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟು, ಉಪ್ಪು, ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಇಷ್ಟು ಹಾಕ್ಬೇಕಂತೇಳಿ ಇಲ್ಲ. ನಿಮಗೆ ಸೊಪ್ಪು ಜಾಸ್ತಿ ಬೇಕು ಅಂದರೆ ಗೋಧಿ ಹಿಟ್ಟು ಕಮ್ಮಿ ಹಾಕ್ಕೊಳ್ಳಿ. ಎಷ್ಟು ಬೇಕೋ ನಿಮ್ಮ ಅಂದಾಜಿನ ಮೇಲೆ ಹಾಕ್ಕೊಳ್ಬೋದು. ನಾನು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇವತ್ತು ನೀರು ಹಾಕಿ ಕಲಸೋ ಮುಂಚೆ ಒಮ್ಮೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕೈಯಲ್ಲಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ಇವಾಗ ನೀರು ಹಾಕಿ ಕಲಿಸ್ಕೊಳ್ತೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಇದನ್ನು ಎರಡು ಗಂಟೆ ಇಡಬೇಕು. ಇವಾಗ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡ ದೊಡ್ಡ ಉಂಡೆನೇ ತಗೊಳ್ಬೇಕು ಈ ಪರೋಟಾಗೆ. ಸ್ವಲ್ಪ ದಪ್ಪ ದಪ್ಪನೇ ಲಟ್ಟಿಸ್ಕೊಳ್ಬೇಕು. ಹೆಂಚು ಕಾದಿದೆ, ಅದಕ್ಕೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಎಣ್ಣೆನೂ ಬಿಡ್ತೀನಿ. ಇದಾಗೋಷ್ಟೊತ್ತಿಗೆ ಇನ್ನೊಂದು ಪರೋಟನ ಲಟ್ಟಿಸ್ಕೊಳ್ತೀನಿ. ನೋಡಿ, ನಮ್ಮ ಮೇಥಿ ಪರೋಟ ರೆಡಿಯಾಗಿದೆ. ಇದನ್ನು ನಾವು ಮೊಸರು, ನಾರ್ತ್ ಇಂಡಿಯನ್ ಉಪ್ಪಿನಕಾಯಿ ಅಥವಾ ಸಾಸ್ ಜೊತೆ ಹಚ್ಚಿ ತಿನ್ಬೋದು. ಮಾಡೋದಕ್ಕೂ ತುಂಬ ಸುಲಭ, ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಮಾವಿನ ಹಣ್ಣಿನ ಸೀಸನ್ ಆದ ಕಾರಣ ಇವತ್ತು ನಾನು ಮಾವಿನ ಹಣ್ಣಿನ ರಸಾಯನ ಕೂಡ ಮಾಡ್ಕೊಂಡಿದ್ದೀನಿ ಮೇಥಿ ಪರೋಟಕ್ಕೆ. ಇದು ಕೂಡ ಚೆನ್ನಾಗಾಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.